ಮಂಡ್ಯದಲ್ಲಿ ಭ್ರೂಣಲಿಂಗ ಹತ್ಯೆ ಪ್ರಕರಣಕ್ಕೆ ಕುರಿತಂತೆ ಕೃಷಿ ಸಚಿವ ಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮಂಡ್ಯದಲ್ಲಿ ಭ್ರೂಣಲಿಂಗ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವ ಸ್ವಾಮಿ ಪ್ರತಿಕ್ರಿಯೆ ಹೆಣ್ಣು ಭ್ರೂಣ ಹತ್ಯೆ ಮನುಕುಲಕ್ಕೆ ಅದು ಮಂಡ್ಯದಲ್ಲಿ ಭ್ರೂಣಲಿಂಗ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹೆಣ್ಣು ಭ್ರೂಣ ಹತ್ಯೆ ಮನುಕುಲಕ್ಕೆ ಮಾರಕ ಅದು ನಾಗರಿಕ ಸಮಾಜ ಸಹಿಸುವ ಕೃತ್ಯವಲ್ಲ ಅದು ಈಗಾಗಲೇ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಟ್ವೀಟ್ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ ಎಸ್ಸಾ ಏನು ಇತ್ತೀಚೆಗೆ ಹೆಚ್ಚಾಗಿ ಭ್ರೂಣಲಿಂಗ ಹತ್ಯೆ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದಾವೆ ಈ ಕುರಿತಂತೆ ಕೃಷಿ ಸಚಿವರಾದಂಥ ಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೆಣ್ಣು ಭ್ರೂಣ ಹತ್ಯೆ ಮನುಕುಲಕ್ಕೆ ಮಾರಕ ಹೆಣ್ಣು ಮಕ್ಕಳು ಇದೆ ಅಂತ ಅಂದರೆ ಅಂದರೆ ಹೆಣ್ಣು ಮಗು ಅಂತ ಅಂದರೆ ಅಷ್ಟೊಂದು ನಿರ್ಲಕ್ಷ್ಯ ಮಾಡಿ ಹೆಣ್ಣು ಭ್ರೂಣ ಹತ್ಯೆಗೆ ಮುಂದಾಗ್ತಾ ಇದ್ದಾರೆ ಜನರು ಇದೆಲ್ಲವೂ ಕೂಡ ಮಾರಕ ಇದು ನಾಗರಿಕ ಸಮಾಜ ಸಹಿಸುವ ಕೃತ್ಯ ಅಲ್ಲ ಇದು ಈಗಾಗಲೇ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಬಂಧನ ಮಾಡಿದ್ರ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗಿದೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಟ್ವೀಟ್ ಮೂಲಕ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಮಾಹಿತಿಯನ್ನು ನೀಡಿದ್ದಾರೆ ಮಂಡ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಏನು ಬೆಳಕಿಗೆ ಬಂದಿತ್ತು ಈ ಕುರಿತಾಗಿ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಕೃಷಿ ಸಚಿವ ಸ್ವಾಮಿ ಅವರು ಯಾರು ಈ ರೀತಿಯಾದಂಥ ಕೃತ್ಯಗಳನ್ನು ಅಲ್ಲಿ ಮಾಡ್ತಾರೋ ಇದು ಮನುಕುಲಕ್ಕೆ ಮಾರಕವಾಗುವಂತಹ ವಿಷಯಗಳಿವೆಲ್ಲ ನಾಗರಿಕ ಸಮಾಜ ಸಹಿಸುವ ಕೃತ್ಯ ಇದು ಹೆಣ್ಣು ಮಕ್ಕಳು ಇವಾಗ ಪ್ರತಿಯೊಂದರಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಮಕ್ಕಳು ಮುಂದೆ ಇದ್ದಾರೆ ಸಮಾನವಾಗಿ ನೋಡ್ತಾ ನೋಡಲಾಗ್ತಾ ಇದೆ ಆದರೆ ಈ ವಿಚಾರದಲ್ಲಿ ಯಾಕೆ ಈ ರೀತಿಯಾದಂಥ ಡಿಸಿಷನ್ಗಳನ್ನು ತಗೊಳ್ತಾರೆ ಜನ ಹೀಗಾಗಿ ಇದೆಲ್ಲದರ ಬಗ್ಗೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಟ್ವೀಟ್ ಮೂಲಕ ಸಚಿವ ಚೆಲುವರಾಯಸ್ವಾಮಿ ಮಾಹಿತಿಯನ್ನು ನೀಡಿದ್ದಾರೆ